ಮೈಸೂರು, ನಾನು ನಿಮ್ಮನೆ ಮಗಳು ಸುಧಾ ಬರಗೂರು. ಅಲ್ಲ, ತಿಂಡಿ ಮೇಳದಲ್ಲಿ ಬ್ಯುಸಿಯಾಗಿದ್ದೀರಾ ಗೊತ್ತು? ಈ ರೇಂಜಿಗೆ ಬ್ಯುಸಿನ ಸಾಂಸ್ಕೃತಿಕ ನಗರಿ ಮೈಸೂರು. ಇಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಎಂಟೆದೆ ಬೇಕ್ರಿ. ಜಗತ್ತಿನ ಯಾವ ಮೂಲೆಯಲ್ಲಿ ಬೇಕಾದರೂ ಗೆದ್ಕೊಂಬಂದು ಮೀಸೆ ಮೇಲೆ ಕೈ ಹಾಕ್ಬೋದು ಯಾರು ಬೇಕಾದರೂ. ಮೈಸೂರಲ್ಲಿ ಗೆದ್ದರೆ ಮಾತ್ರ ಅವರು ನಿಜವಾದ ಕಲಾವಿದರು ಅಂತ ತೋರಿಸ್ಕೊಂಡಂಗೆ ಆಗತ್ತೆ. ನನಗೆ ತುಂಬ ಆಶ್ಚರ್ಯ ಅನಿಸಿದ್ದು, ಅಭಿಮಾನ ಅನಿಸಿದ್ದು, ಎಷ್ಟೋ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾವು ನೋಡಿದ್ದೀವಿ, ತಾವೆಲ್ಲ ನೋಡಿದ್ದೀರಾ. ಸಾಮಾನ್ಯವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯೋ ಕಡೆ ಜೊತೆ ಜೊತೆಗೆ ತಿಂಡಿ ಮೇಳ ಆಯೋಜನೆ ಮಾಡೋದು ಅಪರೂಪ. ಇಲ್ಲ ಅದಿರುತ್ತೆ, ಇಲ್ಲ ಇದಿರುತ್ತೆ. ಬಹುಶಃ ಮೈಸೂರಿನ ಇತಿಹಾಸದಲ್ಲಿ, ಮೈಸೂರೇನು ಕರ್ನಾಟಕದ ಇತಿಹಾಸದಲ್ಲೇ ಹೊಸ ಅಧ್ಯಾಯ ಬರೆದಿರೋದು ಭಾಗ್ಯಲಕ್ಷ್ಮಿ ಸಂಸ್ಥೆ ಅಂತ ಕಾಣಿಸುತ್ತೆ. ತಿಂಡಿ ಮೇಳದ ಜೊತೆ ಜೊತೆಗೆ ಅತ್ಯದ್ಭುತವಾದ ಸಾಂಸ್ಕೃತಿಕ ರಸ ಸಂಜೆಯನ್ನು ನಿಮಗೋಸ್ಕರ ಆಯೋಜನೆ ಮಾಡಿದ್ದಾರೆ. ಭಾಗ್ಯಲಕ್ಷ್ಮಿ ಸಂಸ್ಥೆಗೊಂದ್ಸಲ ಅಭಿಮಾನದ ಚಪ್ಪಾಳೆ ತಟ್ಟಬೋದು ಅನಿಸುತ್ತೆ. ಅದ್ಭುತವಾದಂತಹ ಸ್ಟಾಲ್ಗಳು, 150ಕ್ಕೂ ಹೆಚ್ಚು ಸ್ಟಾಲ್ಗಳು ನಿಮ್ಮ ನಾಲಿಗೆಗೆ ಸವಿರುಚಿಯನ್ನು ಉಣಿಸೋಕ್ಕೆ ಸಿದ್ಧವಾಗಿದೆ, ಉಣಿಸ್ತಾ ಇದೆ. ನಿಮ್ಮ ಮನಸ್ಸಿಗೆ, ಹೃದಯಕ್ಕೆ ಒಂಚೂರು ಮುದ ಕೊಡಬೇಕು, ಖುಷಿ ಕೊಡಬೇಕು ಅಂತೇಳಿ ಬೆಂಗಳೂರಿನಿಂದ ನನ್ನನ್ನು ಬರಮಾಡ್ಕೊಂಡಿದ್ದಾರೆ. ನಿಮ್ಮ ಮನೆ ಮಗಳು ನಾನು. ಭಾಳ ಜನ ಬಂದು ನನ್ನ ಜೊತೆಗಿಲ್ಲಿ ಫೋಟೋ ತಗೊಂಡ್ರು. ಸೆಲ್ಫಿ, ವಾವ್, ಸೆಲ್ಫಿ ಯುಗ ಇದು. ಒಂದು ಪ್ರಸಂಗ ಮೊನ್ನೆ ನಡೆದಿದ್ದು ನಿಮ್ಗೆ ಹೇಳಲೇಬೇಕು. ಪಾಪ, ನಮ್ಮಜ್ಜಿ ಊರಿಂದ ಬಂದಿತ್ತು, ಹನುಮಕ್ಕ ಅಂತ, ನಮ್ಮ ಬರಗೂರಿಂದ ಬಂದಿತ್ತದು. ಅದಕ್ಕೆ ಸಿಟಿ ಫೋಟೋ ಇಂಥವೇನು ಗೊತ್ತಿಲ್ಲ. ಸುಧವ ಬೇಗ ಓಡ್ಬಾ ಅಂದ್ಲು, ಟೆರೆಸ್ ಮೇಲೆ ಬಟ್ಟೆ ಒಣಗಾಕಕ್ಕೆ ಹೋಗಿತ್ತದು. ಏನಾಯ್ತು ಹನುಮಕ್ಕ ಅಂತ ನಾನು ಹೋದರೆ, ಅಯ್ಯೋ ಪಕ್ಕದ ಮನೆ ಹುಡುಗಿಗೆ ಏನೋ ಆಗ್ಬಿಟ್ಟೈತೆ, ಮಾಡಿ ಮೇಲೆ ನಿಂತ್ಕೊಂಡು ಅಂತಿದ್ದಾಳೆ. ಬೀಗಿದ್ಗೆ ಕೊಡೋರು ಯಾರೂ ಇಲ್ಲ. ಪಾಪ ಅಜ್ಜಿ, ಆ ಹುಡುಗಿ ಸೆಲ್ಫಿ ತಗತ್ತಿದ್ದಾಳೆ, ಇವ ಅಜ್ಜಿಗೆ ಗೊತ್ತಾಗಿಲ್ಲ ಏನೋ ಆಗ್ಬಿಟ್ಟಿದೆ. ಹುಡುಗಿ ಬಿದ್ದೋಗ್ಬಿಡ್ತಾಳೆ, ಬೀಗದ್ಗೆ ಕೊಡ್ರಿ ಕೈಗೆ ಅಂತ ಇದೆ ಅಜ್ಜಿ. ಇವತ್ತು ಯಾವ ಮಟ್ಟದ ಸೆಲ್ಫಿ ಕ್ರೇಜ್ ನಮ್ಮನ್ನು ನಿಮ್ಮನ್ನು ಕಾಡಿಸ್ತಿದೆ ಅಂದರೆ, ಅತ್ನೆ ಮಾಡಿ ಗತ್ತಿರ್ತಾರೆ, ಮಾಡಿಯಿಂದ ಜಂಪ್ ಹೊಡಿಯೋಕ್ಕೆ, ಆತ್ಮಹತ್ಯೆ ಮಾಡ್ಕೊಳಕ್ಕೆ ಅಲ್ಲೂ ಒಂದು ಸೆಲ್ಫಿ, ಇಮ್ಮಂತ ಒಂದು ಸೆಲ್ಫಿ ಇರಲಿ ಅಂತ.